ಆದರೆ ಇದು ಅದಕ್ಕೂ ಇದಕ್ಕೂ ತಾಳೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದು ಭಾಳ ವರ್ಷಗಳಿಂದ ನಡೀತಾನೆ ಇದೆ. ಕೋರ್ಟ್ಗಳಲ್ಲಿ ಕೂಡ ವಾದ ವಿವಾದ ಆಗಿದೆ, ನಿರ್ದೇಶನಗಳಿದೆ. ವಾಯು ಮಾಲಿನ್ಯ ಯಾವ ರೀತಿ ಇದೆಯೋ ಶಬ್ದ ಮಾಲಿನ್ಯದ ಬಗ್ಗೆ ಕೂಡ ಅದೇ ರೀತಿಯಲ್ಲಿದೆ. ಶಬ್ದ ಮಾಲಿನ್ಯ ಕೂಡ ಇಷ್ಟು ಡೆಸಿಬಲ್ ಕೆಳಗಡೆ ಇರಬೇಕು ಅನ್ನೋದಿದೆ. ಅಷ್ಟು ಬಿಟ್ಟರೆ ಯಾವ ಧರ್ಮದ ವಿರುದ್ಧ ಕೂಡ ಅವರಿಗೆ ಹತ್ತಿಕ್ಕುವಂಥದ್ದಾಗಲಿ, ಅವ್ರ ಮನಸ್ಸಿಗೆ ನೋವು ಕೊಡೋದಾಗಲಿ, ಅದು ಸರ್ಕಾರದ ಉದ್ದೇಶ ಇಲ್ಲವೇ ಇಲ್ಲ. ಶ್ರೀಲಂಕಾ ಪರಿಸ್ಥಿತಿ ಏನು ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಳಿ. ಅಲ್ಲಿ ದಿವಾಳಿಯಾಗಿ ಆ ಪರಿಸ್ಥಿತಿ ಎಮರ್ಜೆನ್ಸಿ ಬಂದಿದೆ. ಈ ದೇಶಕ್ಕೆ ಎಮರ್ಜೆನ್ಸಿ ತಂದುಕೊಟ್ಟವರು ಎಲ್ಲ ಚೆನ್ನಾಗಿದ್ದಾಗೂ ಕೂಡ ಕಾಂಗ್ರೆಸ್ಸು. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ. ಶ್ರೀಲಂಕಾದಲ್ಲಿ ಏನಾಗ್ತಾ ಇದೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ರಾಜಕೀಯ ಅರಾಜಕತೆ ಆಗಿದೆ. ಅಲ್ಲಿ ಭಯೋತ್ಪಾದನೆ ಇದೆ, ಮಿಲಿಟ್ರಿ ಕಂಟ್ರೋಲಲ್ಲಿ ಗೌರ್ಮೆಂಟ್ ಇದೆ. ಆ ರೀತಿಯ ಪರಿಸ್ಥಿತಿ ಎಂದೂ ದೇಶದಲ್ಲಿಲ್ಲ, ಮುಂದಕ್ಕೂ ಇರೋದಿಲ್ಲ. ದಿಸ್ ಕಂಟ್ರಿ ಈಸ್ ಎ ಬ್ಯೂಟಿಫುಲ್ ಕಂಟ್ರಿ.